ಇವರು ಯಾರ್ಯಾರ ಮೇಲೆ ಏನೇನು ದರ್ಪ ಮಾಡಿದ್ದಾರೆ, ಯಾವ್ದ್ಯಾವ್ದು ಗುಳುಂ ಮಾಡಿದ್ದಾರೆ, ಎಷ್ಟೆಷ್ಟು ನುಂಗಿದ್ದಾರೆ, ಏನು ಎತ್ತ ಅಂತ ಎಲ್ಲ ನನ್ನ ಹತ್ರ ದಾಖಲಾತಿಗಳಿದೆ. ನನ್ನನ್ನು ಕೆಣಕಿದ್ರೆ ಏನೇಳಿ, ನನ್ನನ್ನು ಕೆಳಕಿದ್ರೆ ಡಿ ಕೆ ರವಿ ಸಾಹೇಬರಿದ್ದಾಗಿಂದ, ಡಿ ಸಿ ಅವರಿದ್ದಾಗಿಂದನು, ಆ ಗಾಲ್ಫಿಂದನೂ, ಈಗ ಎಸ್ ಎನ್ ಸಿಟಿಯಲ್ಲಿ ಆ ದೇವಸ್ಥಾನ ಕಟ್ಟಿರ್ತಕ್ಕಂಥ ಜಾಗ ಏನಿದೆ ಅದು ಸರ್ಕಾರಿ ಗುಂಡ್ತೋಪದು, ಅರ್ಥ ಆಯ್ತಾ? ಅದರಿಂದ ಹಿಡಿದು ಮೂರ್ನಾಲ್ಕು ಕೆರೆಗಳನ್ನ ಟೋಟಲ್ ಫೆನ್ಸಿಂಗ್ ಹಾಕೊಂಡು ಜನಗಳಿಗೆ ಅದನ್ನು ಉಪಯೋಗ ಆಗದೆ ಇರ್ತಕ್ಕಂಥ ಮಾಡಿರೋದ್ರಿಂದ ಬಿಟ್ಟು, ಎಲ್ಲೆಲ್ಲಿ ಸರ್ಕಾರಿ ಜಾಗಗಳನ್ನ ಯಾರ್ಯಾರ ಹೆಸರಲ್ಲಿ ಎಲ್ಲೆಲ್ಲಿ ಮಂಜೂರು ಮಾಡ್ಕೊಂಡು ಅವ್ರಿಗೆ ಏನು ಎತ್ತ ಅಂತ ನನ್ನ ಹತ್ರ ಇದೆ. ನನ್ನ ಹತ್ರ ಅದೆಲ್ಲ ಏನು ನಡೆಯಲ್ಲ. ಅವೆಲ್ಲ ಆ ಮಟ್ಟಕ್ಕೆ ಹೋದ್ರೆ ನಾವು ಬುಡಕ್ಕೆ ಕೈ ಹಾಕೋದು, ತಲೆ ಕೆಡಿಸ್ಕೊಳ್ಳಂಥದ್ದೇನಿಲ್ಲ. ಅಷ್ಟೊಂದು ಈಸಿಯಾಗಿ ಜನ ನಮ್ಮನ್ನು ಆಯ್ಕೆ ಮಾಡಿಲ್ಲ. ಜನಕ್ಕೆ ಸೇವೆ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ದಯವಿಟ್ಟು ನನ್ನನ್ನು 1% ಕೆದಕಿದ್ರೆ ನಾನು 50% ಕೆದ್ಕೋದಂತ 100% ಅವ್ರನ್ನ ಏನು ಜನಗಳಿಗೆ ಕೆಲಸ ಮಾಡಬೇಕು, ರೆಸಾರ್ಟ್ ರಾಜಕಾರಣ ಬಿಟ್ಟು ನಾವು ಹೇಳಿದ್ದಾದ್ಮೇಲೆ ಇವಾಗ ನೆನ್ನೆ ಬಂದು ಏನೋ ಅಕ್ಕಿ ಕೊಟ್ಟವ್ರೆ. ಅದೇ ಥರ ಜನಗಳ ಹತ್ರ ಹಳ್ಳಿ ಹಳ್ಳಿಗೆ ಹೋಗಿ, ಪಂಚಾಯತಿ ಪಂಚಾಯತಿಯಲ್ಲಿ ಹೋಗಿ ಎಲ್ಲರೂ ಕೆಲಸ ಮಾಡ್ಕೊಂಡಿದ್ರೆ ನಮ್ಮ ಜನನೂ ಆರೋಗ್ಯವಾಗಿರ್ತಾರೆ, ನಾವು ಆರೋಗ್ಯವಾಗಿರ್ತೀರಿ. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ಅವರವ್ರ ಬಂಡವಾಳ ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಜನತಾ ಜನಾರ್ದನ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಟು ನಾನು ಅಲ್ಲಿದ್ದೀನಿ, ನಾನು ಅವ್ರನ್ನ ಕರ್ಕೊಂಬತ್ತೀನಿ ಕ್ಯಾಂಡಿಡೇಟ್, ಯಾರನ್ನಾರು ಯಾರನ್ನ ಕರ್ಕೊಂಬರ್ದೆ ನನ್ನ ವಿರುದ್ಧವಾಗಿ ನೀನೇ ನಿಂತ್ಕೊಂಬಿಡು. ನೆಕ್ಸ್ಟು ನೀನೇ ಕ್ಯಾಂಡಿಡೇಟ್ ಆಗ್ಬಿಡು. ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ ಮಾಡ್ಬಿಡ್ಲಿ, ನಾನು ನೋಡ್ಬಿಡ್ತೀನಿ. ಅರ್ಥ ಆಯ್ತಾ? ಜನ ಓಟ್ ಹಾಕೋದು, ಅರ್ಥ ಆಯ್ತರ? ಅದನ್ನೆಲ್ಲ ನಾವು ನೋಡಿದ್ದೀರಿ. ನಮ್ಮ ಹತ್ರ ಅವೆಲ್ಲ ಏನು ನಡೆಯಲ್ಲ. ಸುಮ್ಮನೆ ನೀವೇ ಇಲ್ಲದೆ ಇರೋದನ್ನೆಲ್ಲ ಯಾವ್ದ್ಯಾವ್ದು ಇದೆ, ಎಲ್ಲೆಲ್ಲಿ ಡಿ ಕೆ ರವಿ ಅವ್ರು ಫೆನ್ಸಿಂಗ್ ಹಾಕಿದ್ರೆ ನಿಮ್ಗೆ ಗಾಲ್ಫಲ್ಲಿ 50 ಎಕರೆ, ಅದೆಲ್ಲ ನನ್ನ ಹತ್ರ ಇದೆ, ದಾಖಲಾತಿಗಳಿದೆ. ಯಾರ್ಯಾರ ಹೆಸರಲ್ಲಿ ನಿಮ್ಮ ಮನೆಗಳವ್ರ ಹೆಸರಲ್ಲಿ ಎಷ್ಟೆಷ್ಟು ಎಕರೆ ನೀವು ಮಂಜೂರು ಮಾಡ್ಕೊಂಡಿರೋ ಅದು ನನ್ನ ಹತ್ರ ದಾಖಲಾಗ್ತಿದೆ. ಹಿಂದೆ ಎ ಡಿ ಸಿ ಆಗಿದ್ದವ್ರಿಗೆ ನೀವು ಯಾವ ರೀತಿ ದರ್ಪ ಮಾಡಿದ್ರಿ ಅಂತ ಗೊತ್ತು. ಹಿಂದೆ ತಹಸೀಲ್ದಾರ್ ಇದ್ದಾಗ ನೀವು ಎಷ್ಟು ಸಲ ಅಧಿಕಾರಿಗಳ ಮೇಲೆ ದರ್ಪ ಮಾಡಿದ್ದೀರಿ ಅಂತ ಎಲ್ಲ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಪೇಪರ್ ಕಟ್ಟಿಂಗ್ಸು ನನ್ನ ಹತ್ರ ಇದೆ. ಅರ್ಥ ಆಯ್ತಾ? ಯಾವ ಅಧಿಕಾರಿಗಳ ಹತ್ರ ನೀವು ಹೆಂಗೆಂಗೆ ರೋಪ್ಗಳಾಕಿ ಮಾತಾಡಿದ್ರಿ ಅಂತ ಆಡಿಯೋ ಇದು ನನ್ನ ಹತ್ರ ಇದೆ. ನೀವೇನು ಸತ್ಯ ಹರಿಶ್ಚಂದ್ರ ತುಂಡಲ್ಲ, ಗಾಜಿನ ಮನೇಲಿ ಕುತ್ಕೊಂಡು ಕಲ್ಲುಗಳೊಡೆ ಅಂತ ಕೆಲಸಗಳು ನೀವು ಮಾಡಬೇಡಿ. ಅದು ನಮ್ಮ ಹತ್ರ ನಡೆಯಲ್ಲ.